ಹಾಯ್ ಫ್ರೆಂಡ್ಸ್ ಇವತ್ತು ಕಡಲೆಕಾಯಿ ಮಿಠಾಯಿ ಹೇಗೆ ಮಾಡೋದು ಅಥವಾ ಶೇಂಗಾ ಚಿಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಚಳಿಗಾಲದಲ್ಲಿ ಇದನ್ನು ತಿಂದರೆ ನಮಗೆ ತುಂಬ ಒಳ್ಳೆಯದು ಸೊ ಈ ರೆಸಿಪಿ ತುಂಬ ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ತುಂಬ ಕ್ರಿಸ್ಪಿಯಾಗಿ ನೋಡಿ ಈ ರೀತಿಯಾಗಿ ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರುತ್ತೆ ಬಹಳ ಟೇಸ್ಟಿಯಾಗಿರುತ್ತೆ ನಾನು ಹೆಲ್ದಿಯಾಗಿ ಇದನ್ನು ಬೆಲ್ಲದಲ್ಲೇ ಮಾಡ್ತಾಯಿದ್ದೀನಿ ತುಂಬ ನಮ್ಮ ದೇಹಕ್ಕೆ ಒಳ್ಳೆಯದು ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನೋಡಿ ಒಂದು ಅಳತೆಯಷ್ಟು ಕಡಲೆಕಾಯಿ ಬೀಜ ಒಂದು ಲೋಟದಷ್ಟು ಕಡಲೆಕಾಯಿ ಬೀಜ ಒಂದು ಲೋಟದಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದೇ ಅಳತೆಯಲ್ಲಿ ಎರಡನ್ನೂ ತೊಗೊಳ್ಬೇಕು ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜ ತೊಗೊಂಡ್ರೆ ಒಂದು ಕಪ್ಪಷ್ಟು ಬೆಲ್ಲ ಇವಾಗ ಬಾಣಲೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಡಲೆಕಾಯಿ ಬೀಜನ ಹುರ್ಕೊಳ್ಬೇಕು ತುಂಬ ಅರ್ಜೆಂಟ್ ಮಾಡಿಕೊಂಡು ಹುರಿಬಾರ್ದು ಸಣ್ಣ ಉರಿನಲ್ಲಿ ಅಥವಾ ಮೀಡಿಯಮ್ ಊರಿನಲ್ಲಿ ಹುಡ್ಕೊಂಡು ಹುರ್ಕೊಳ್ಬೇಕು ಇಲ್ಲಾಂದರೆ ಗರಿ ಗರಿಯಾಗಿ ಬರೋದಿಲ್ಲ ಕಡಲೆಕಾಯಿ ಬೀಜ ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಈ ರೀತಿ ಹುರ್ಕೊಳ್ಬೇಕು ಒಂದು ಹತ್ತು ನಿಮಿಷ ಆಗುತ್ತೆ ಹುರ್ಕೊಳ್ಳೋಕ್ಕೆ ಚೆನ್ನಾಗಿ ಹುರ್ಕೊಂಡಾಗಿದೆ ಇವಾಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ ತಣ್ಣಗಾದ ಈ ಥರ ಸಿಪ್ಪೆ ಬಿಡಿಸ್ಕೊಳ್ತಾ ಇದ್ದೀನಿ ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ಸಿಪ್ಪೆ ಬಿಡಿಸ್ಕೊಳ್ಬೋದು ಸಿಪ್ಪೆ ಎಲ್ಲ ಚೆನ್ನಾಗಿ ಈ ಥರ ಬಿಡಿಸ್ಕೊಂಡಿದ್ದೀನಿ ಇಲ್ಲ ಅಂದರೆ ನೀವು ಒಂದು ಮೊರಕ್ಕೆ ಹಾಕಿ ಅದರಲ್ಲೂ ಕೂಡ ಈ ಥರ ಸಿಪ್ಪೆ ಬಿಡಿಸ್ಕೊಳ್ಬೋದು ಕಡಲೆಕಾಯಿ ಬೀಜ ಬೇಳೆ ಕೂಡ ಆಗುತ್ತೆ ಈ ಥರ ಮಾಡಿದ್ರೆ ಈ ಥರ ಒಂದು ಮೊರಕ್ಕೆ ಹಾಕ್ಕೊಂಡು ಪ್ರೆಸ್ ಮಾಡ್ತಾಯಿದ್ರೆ ಅದರ ಸಿಪ್ಪೆ ಈಸಿಲಿ ಬರುತ್ತೆ ನೋಡಿ ಸಿಪ್ಪೆ ಎಷ್ಟು ಚೆನ್ನಾಗಿ ಎಲ್ಲ ಬಂದಿದೆ ಬಿಡಿಸೋಕಿದೆ ಸಿಪ್ಪೆ ಇವಾಗ ಕಡಲೆಕಾಯಿ ಬೀಜ ಮತ್ತು ಬೆಲ್ಲ ಎರಡು ರೆಡಿ ಇದೆ ಬೆಲ್ಲ ಇವಾಗ ನಾನು ಒಂದು ಬಾಂಡೆನಲ್ಲಿ ಹಾಕ್ಕೊಳ್ತಾಯಿದ್ದೀನಿ ಎರಡೇ ಎರಡು ಚಮಚ ನೀರು ಹಾಕಿ ಪಾಂಕ ಬರ್ಸ್ಕೋಬೇಕು ಇದನ್ನು ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಕರಗಿಸಿ ಆದಮೇಲೆ ಪಾಕ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ನಿಮಗೆ ಇದರಲ್ಲಿ ನಾನು ಎರಡು ರೀತಿಯಾಗಿ ಪಾಕ ಚೆಕ್ ಮಾಡೋದನ್ನು ಇದ್ದೀನಿ ಯಾವ ರೀತಿ ಕರೆಕ್ಟಾಗಿ ಪಾಕ ಬರ್ಸ್ಕೊಳ್ಬೇಕು ಅಂತ ಎರಡು ಟಿಪ್ಸ್ ಕೊಟ್ಟಿದ್ದೀನಿ ಇದರಲ್ಲಿ ಚೆನ್ನಾಗಿ ತಿಕ್ಕಾದಮೇಲೆ ಈ ರೀತಿ ನೀರಿಗೆ ಹಾಕ್ಕೊಂಡು ನೋಡಿದ್ರೆ ಸ್ವಲ್ಪ ಬೌಲಲ್ಲಿ ನೋಡಿ ಪಾಕ ಬಂದಿಲ್ಲ ಇವಾಗ ಕಡಲೆಕಾಯಿ ಬೀಜ ಹಾಕ್ಕೊಳ್ಬಾರ್ದು ಮತ್ತೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಒಂದು ಪ್ಲೇಟ್ ಮೇಲೆ ಇದ್ದೀನಿ ನೋಡಿ ಎರಡನೇ ಟಿಪ್ಪಿದು ಇವಾಗಲೂ ನೀವು ಕಡಲೆಕಾಯಿ ಬೀಜನ ಮಿಕ್ಸ್ ಮಾಡಬಾರ್ದು ಇನ್ನು ಪಾಕ ಗಟ್ಟಿಯಾಗಿಲ್ಲ ಇನ್ನು ಹೀಗೇ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಟೂ ಮಿನಿಟ್ಸ್ ಆದಮೇಲೆ ನೋಡ್ತಾ ಇದ್ದೀನಿ ನೋಡಿ ಉಂಡೆ ಕಟ್ಟೋ ಥರ ಆಗ್ತಾಯಿದೆ ಪಾಕ ಟಣ್ಣಂತ ಶಬ್ದ ಬರಬೇಕು ಇದು ಕರೆಕ್ಟಾದ ಪಾಕ ಇವಾಗ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಒಂದೇ ಸೈಡಲ್ಲಿ ಉಂಡೆ ಬರೋ ಥರ ಆಗುತ್ತೆ ಆವಾಗ ಕರೆಕ್ಟಾಗಿ ಹದ ಬಂದಿದೆ ಅಂತ ಅರ್ಥ ಇವಾಗ ಒಂದು ದೊಡ್ಡ ಪ್ಲೇಟಲ್ಲಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಬೇಕು ಸವರಬೇಕು ಚೆನ್ನಾಗಿ ಇವಾಗ ನಮ್ಮ ಕಡಲೆಕಾಯಿ ಮಿಶ್ರಣನ ಹಾಕ್ಕೊಳ್ಬೇಕು ಬಿಸಿ ಇರಬೇಕಾದ್ರೇ ಲಟ್ಟಣಿಗೆಯಲ್ಲಿ ಈ ಥರ ಅದನ್ನು ಫ್ಲ್ಯಾಟ್ ಮಾಡ್ಕೊಳ್ಳಿ ಚೆನ್ನಾಗಿ ಅದನ್ನು ಫ್ಲ್ಯಾಟಾಗಿ ಮಾಡ್ಕೊಳ್ಬೇಕು ಬೇಕಿದ್ದರೆ ಮತ್ತೆ ನೀವು ಲಟ್ಟಣಿಗೆಗೆ ತುಪ್ಪ ಹಚ್ಕೊಳ್ಬೋದು ಬಿಸಿ ಇರಬೇಕಾದ್ರೇ ಒಂದು ಚಾಕುವಿನಿಂದ ಮಾರ್ಕ್ ಹಾಕ್ಕೊಳ್ಬೇಕು ತಣ್ಣಗಾದಮೇಲೆ ಮಾರ್ಕ್ ಹಾಕ್ಕೊಳಕ್ಕೆ ಆಗೋದಿಲ್ಲ ಸ್ವಲ್ಪ ಹದವಾಗಿ ಬೆಚ್ಚಗಿರಬೇಕಾದ್ರೆ ಮಾರ್ಕ್ ಹಾಕ್ಕೊಳ್ಬೇಕು ಆವಾಗಲೇ ಕರೆಕ್ಟಾಗಿ ಪೀಸಸ್ ಬರುತ್ತೆ ನೋಡಿ ಇವಾಗ ಮಾರ್ಕ್ ಹಾಕ್ಕೊಂಡು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ತಣ್ಣಗಾದಮೇಲೆ ಒಂದು ಚಾಕುವಿನಿಂದ ಈ ಥರ ಮೇಲೆ ಎತ್ತಿದ್ರೆ ಕರೆಕ್ಟಾಗಿ ನೋಡಿ ಗರಿ ಗರಿಯಾಗಿ ಚೆನ್ನಾಗಿ ಪೀಸಸ್ಗಳಾಗ್ತಾಯಿದೆ ನೋಡಿ ತುಂಬ ಚೆನ್ನಾಗಿ ಪೀಸಸ್ಗಳಾಯಿತು ಬಹಳ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಈಗ ನನ್ನ ರೆಸಿಪಿ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ಎಷ್ಟು ಗರಿ ಗರಿಯಾಗಿ ಕ್ರಿಸ್ಪಾಗಿ ಚೆನ್ನಾಗಿ ಬಂದಿದೆ ಇದನ್ನು ಒಂದು ಡಬ್ಬಿಗೆ ಹಾಕ್ಕೊಂಡಿಟ್ಟರೆ ಒಂದು ತಿಂಗಳಿಂದ ಎರಡು ತಿಂಗಳು ತನಕ ಏನೂ ಕೆಡೋದಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಆ್ಯಂಡ್ ಬಾಯ್